ನಮಸ್ಕಾರ, ಇಂದಿನ ನ್ಯೂಸ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ದೇಶದ ಅಭಿವೃದ್ಧಿ ವಿಚಾರದಲ್ಲಿ ಎನ್ಡಿಎ ಸರ್ಕಾರ ಸಂಪೂರ್ಣ ವಿಫಲವಾಗಿದ್ದು, ಉದ್ಯೋಗ ಸೃಷ್ಟಿಯಲ್ಲಿ ನೀಡಿದ ಯಾವುದೇ ಭರವಸೆ ಈ ಸರ್ಕಾರ ಈಡೇರಿಸಿಲ್ಲ ಎಂದು ಕಂದಾಯ ಸಚಿವ ಆರ್ವಿ ದೇಶಪಾಂಡೆ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದೇಶದಲ್ಲಿ ಬಡತನ ನಿರುದ್ಯೋಗ ತಾಂಡವವಾಡುತ್ತಿದ್ದು, ಈ ಸಮಸ್ಯೆಗೆ ಯಾವ ಪರಿಹಾರ ನೀಡಿದ್ದೀರಾ ಅಂತ ಎನ್ಡಿಎ ಉತ್ತರಿಸಲಿ, ಇದಕ್ಕೆ ನಾವು ತಕ್ಕ ಉತ್ತರ ನೀಡುತ್ತೇವೆ ಎಂದು ಅವರು, ಬಿಜೆಪಿಯವರು ಕೇವಲ ನರೇಂದ್ರ ಮೋದಿ ಹೆಸರಿನಲ್ಲಿ ಮತ ಕೇಳುತ್ತಿದ್ದಾರೆ, ಕಾಂಗ್ರೆಸ್ ಪಕ್ಷದ ನಾಯಕರು ಮತ್ತು ಕಾರ್ಯಕರ್ತರು ನಾವು ಮಾಡಿದ ಸಾಧನೆಗಳ ಮೇಲೆ ಮತ ಕೇಳುತ್ತಿದ್ದೇವೆ, ಇದು ನಮ್ಮ ಹೆಮ್ಮೆ. ಯುಪಿಎ ಸರ್ಕಾರ ಆಡಳಿತದಲ್ಲಿದ್ದಾಗ ಜನಪರ ಕಾರ್ಯ ಮಾಡಲಾಗಿದ್ದು, ಎನ್ಡಿಎ ಸರ್ಕಾರ ಯಾವುದೇ ಅಭಿವೃದ್ಧಿ ಕಾರ್ಯ ಮಾಡಿಲ್ಲ ಎಂದು ಗಂಭೀರ ಆರೋಪ ಮಾಡಿದರು. ಈ ಸಂದರ್ಭದಲ್ಲಿ ಮಹಾನಗರ ಸಮಿತಿ ಅಧ್ಯಕ್ಷ ಅಲ್ತಾಫ್ ಹಳ್ಳೂರ್, ಅನಿಲ್ ಪಾಟೀಲ್, ಮೋಹನ್ ಹುಸ್ಮನಿ, ಸದಾನಂದ್ ದಂಡನವರ್ ಮುಂತಾದವರು ಇದ್ದರು. ಈ ಸೀಟು ಅವ್ರು ಕೊಟ್ಟಂತ ನಾವು ಶಿಸ್ತಿನ ಶಿಪಾಯ ನಮ್ಮ ಕರ್ತವ್ಯ ಮಾಡಬೇಕಾಗಿದೆ. ಆ ಕರ್ತವ್ಯ ಎಲ್ಲ ಜಿಲ್ಲೆಯಲ್ಲಿ ಎಲ್ಲ ನಮ್ಮ ಎಮ್ ಎಲ್ ಎಗಳು, ಎಕ್ಸ್ ಎಮ್ ಎಲ್ ಎಗಳು, ನಮ್ಮ ಎಮ್ ಎಲ್ ಸಿ ಮುಖಂಡರು ಬ್ರಾಹ್ಮಣ ಕಾರ್ಯಕ್ರಮ ಕೆಲಸ ಮಾಡಿದ್ದಾರೆ. ನೋಡಿ, ಸರಿ ಮಾಡಿದ್ರೆ ನೋಡಿ, ನಾನು ಈಗ ಹತ್ತಿರಕ್ಕೆ ಖರಾಬ್ ಇದ್ದರು ಮುಗಿಸಿದ್ದೇನೆ, 11ನೇ ನನ್ನ ಹಲ್ಯಾದ ಮುಗಿಸಿದ್ದೇನೆ, 16, 17, 13 ದಿನ ಉತ್ತರ ಪ್ರದೇಶ ಜಿಲ್ಲೆಯಲ್ಲಿ ಪ್ರವಾಸ ಆಗಿದ್ದೇನೆ. ಎಷ್ಟು ಮಾಡಿದ್ದಾರೆ ನನ್ನ ದರ್ಶನ ಮಾಡ್ತಾ ಇದ್ದೇನೆ, ನಮ್ಮ ಕಾರ್ಯಕರ್ತರಿದ್ದಾರೆ, ನಮ್ಮ ಪಡೆ ಇದೆ, ನಮ್ಮ ಮುಖಂಡರಿದ್ದಾರೆ. ಏನಾಗಿದೆ ಯಮಾಳಿ ಅವರು ತಪ್ಪಾಗಿ ಹೇಳಿದರೆ, ನಾನು 71 ಈ ಕ್ಷೇತ್ರದಲ್ಲಿ 71 ನಾನು ಯುವ ಕಾಂಗ್ರೆಸ್ ಅಧ್ಯಕ್ಷ ಮೊದಲೇ ವಿಧಾನಸಭಾ ಚುನಾವಣೆ ಮಾಡಿದ 83 ಇಸ್ವಿ. ಆ ಸಮಯದಲ್ಲಿ ಅಭಿವೃದ್ಧಿ ಕ್ಯಾಂಡಿಡೇಟಿನ ಚಾರಿತ್ರ್ಯ ಕ್ಯಾಂಡಿಡೇಟ್ ಆಸ್ಪತ್ರೆ ಏನು ಮಾಡಬಹುದು ಇದನ್ನು ಚಿಂತನೆ ನಡೆದಿತ್ತು. ಅನ್ಫಾರ್ಚುನೇಟ್ಲಿ ಈಗ ಈ ಗುಣಗಳಿಗೆ ಬಹಳ ಕಡಿಮೆ ಮಹತ್ವ ಕೊಡ್ತಾ ಇದೆ. ಹಾಗಾಗಿ ನಿಮಗೆ ಕೆಲವು ಸ್ನೇಹಿತರ ಹೇಳಿ, ಹಣ ಮತ್ತು ಜಾತಿ ಪ್ರಾಬಲ್ಯ ಆಗ್ತಾ ಇದೆ, ಇದು ಸರಿಯಲ್ಲ, ಇದು ಪ್ರಜಾಪ್ರಭುತ್ವದ ದಂಡ ಅಂತ ನಾನು ಭಾವಿಸ್ತೇನೆ. ನನ್ನ ಮೇಲಿನ ಆರೋಪ ಸಾಬೀತಾದರೆ ಚುನಾವಣೆಯಿಂದ ಹಿಂದೆ ಸರಿವೆ ಅಜಮ್ ಖಾನ್. ಸಮಾಜವಾದಿ ಪಕ್ಷದ ರಾಂಪುರ್ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಅಜಮ್ ಖಾನ್ ಬಿಜೆಪಿ ಅಭ್ಯರ್ಥಿ ಜಯಪ್ರದಾ ಅವರ ವಿವಾದಾತ್ಮಕ ಹೇಳಿಕೆಗೆ ಪ್ರತಿಕ್ರಿಯಿಸಿದ್ದು, ನಾನು ರಾಂಪುರ್ ವಿಧಾನಸಭಾ ಕ್ಷೇತ್ರದಿಂದ 9 ಬಾರಿ ಶಾಸಕನಾಗಿ ಆಯ್ಕೆಯಾಗಿ ಸಚಿವನೂ ಆಗಿದ್ದೇನೆ, ನನಗೆ ಏನು ಮಾತನಾಡಬೇಕೆಂಬ ಪ್ರಜ್ಞೆ ಇದೆ. ನಾನು ನನ್ನ ಹೇಳಿಕೆಯಲ್ಲಿ ಯಾವುದೇ ವ್ಯಕ್ತಿಗೆ ಅವಮಾನ ಮಾಡಿದರೆ, ಯಾರಾದರೂ ಅದನ್ನು ಸಾಬೀತುಪಡಿಸಿ ತೋರಿಸಿದರೆ ನಾನು ಚುನಾವಣಾ ಕಣದಿಂದ ಹಿಂದೆ ಸರಿಯುತ್ತೇನೆ ಎಂದಿದ್ದಾರೆ. ಅಜಮ್ ಖಾನ್ ವಿವಾದಾತ್ಮಕ ಹೇಳಿಕೆ ಬಗ್ಗೆ ಮಾತನಾಡಿದ ಜಯಪ್ರದಾ, ಅಜಮ್ ಖಾನ್ ನನ್ನ ಮೇಲೆ ಆಕ್ಷೇಪಾರ್ಹ ಪದ ಬಳಕೆ ಮಾಡಿದ್ದಾರೆ, ಹೆಣ್ಣು ಮಕ್ಕಳ ದಬ್ಬಾಳಿಕೆ ವಿರುದ್ಧ ಹೋರಾಡಬೇಕು, ಅಜಮ್ ಖಾನ್ಗೆ ಒಂದು ಮತವೂ ಹೋಗಬಾರದು ಎಂದಿದ್ದಾರೆ. ಈ ವೇಳೆ ಅಖಿಲೇಶ್ ಯಾದವ್ ಬಗ್ಗೆಯೂ ಮಾತನಾಡಿದ ಜಯ, ಅಖಿಲೇಶ್ ನಿಮ್ಮೊಳಗಿನ ಸಂಸ್ಕಾರ ಎಲ್ಲಿ ಹೋಯಿತು, ನಿಮ್ಮೊಂದಿಗಿರುವ ನಾಯಕರ ಜೊತೆಗಿನ ಒಡನಾಟದಿಂದಾಗಿ ನಿಮ್ಮ ಮನಸ್ಸು ಕೂಡ ಹಾಳಾಗಿದೆ ಎಂದು ವಿಷಾದ ವ್ಯಕ್ತಪಡಿಸಿದರು. ಜನ ನನ್ನನ್ನು ಏಕೆ ವಿರೋಧಿಸುತ್ತಾರೆ ಎಂಬುದು ನನಗೆ ಗೊತ್ತಿಲ್ಲ, ಅವರು ನನ್ನ ಬಗ್ಗೆ ಆಕ್ಷೇಪಾರ್ಹ ಪದಗಳನ್ನಾಡಿದ್ದಾರೆ, ಓರ್ವ ಮಹಿಳೆಯಾಗಿ ನನ್ನಿಂದ ಆ ಪದಗಳ ಬಳಕೆ ಸಾಧ್ಯವಿಲ್ಲ, ನೀವು ಆ ವಿಡಿಯೋವನ್ನು ನೋಡಬೇಕು, ನೀವು ಸಹೋದರರಾಗಿದ್ದರೆ ನಿಮ್ಮ ಮನೆಯಲ್ಲೂ ನಿಮ್ಮ ಅಕ್ಕ ತಂಗಿಯರಿದ್ದಾರೆ, ತಾಯಿಯರಿದ್ದಾರೆ, ಹೆಣ್ಣು ಮಕ್ಕಳಿದ್ದಾರೆ, ನಿಮ್ಮ ಸಹೋದರರಿಗೆ ಅಥವಾ ನಿಮ್ಮ ಮಕ್ಕಳ ಬಗ್ಗೆ ಆಕ್ಷೇಪಾರ್ಹ ಪದಗಳ ಬಳಕೆ ಮಾಡಿದ್ದೇ ಆದರೆ ನೀವು ಸುಮ್ಮನಿರುತ್ತಿದ್ದೀರಿ ಎಂದು ಪ್ರಶ್ನಿಸಿದ್ದರು. ಮುಂದುವರೆದು ಮಾತನಾಡಿದ ಜಯಪ್ರದಾ, ನನ್ನ ತಾಯಿ ನನಗೆ ಸಂಸ್ಕಾರ ಕಲಿಸಿದ್ದಾರೆ, ಹಾಗಾಗಿ ಅಂತಹ ಕೊಳಕು ಹೇಳಿಕೆಗೆ ನಾನು ಪ್ರತಿಕ್ರಿಯಿಸುವುದಿಲ್ಲ, ಆದರೆ ಇದು ಮಿತಿ ಮೀರಿದೆ, ನೀವು ನನ್ನನ್ನ ನಿಮ್ಮ ಮನೆ ಮಗಳು, ನಿಮ್ಮ ಸಹೋದರಿ ಎಂದು ಭಾವಿಸಿದ್ದೇ ಆದರೆ ಹೆಣ್ಣು ಮಕ್ಕಳ ದಬ್ಬಾಳಿಕೆಯ ವಿರುದ್ಧ ನೀವು ಹೋರಾಡಬೇಕೆಂದು ಮನವಿ ಮಾಡಿದ್ದಾರೆ. ಕೇರಳದಲ್ಲಿ ವಿಶ್ವ ಸಂಭ್ರಮ. ಕರ್ನಾಟಕದಲ್ಲಿ ಹಿಂದೂಗಳಿಗೆ ಯುಗಾದಿ ಹೊಸ ವರ್ಷವಾದರೆ, ಮಲಯಾಳಂ ಕ್ಯಾಲೆಂಡರ್ ಪ್ರಕಾರ ಕೇರಳದಲ್ಲಿ ವಿಶ್ವ ಹಬ್ಬವನ್ನ ಹೊಸ ವರ್ಷವಾಗಿ ಆಚರಿಸುತ್ತಾರೆ, ಇದನ್ನ ಸೌರಮಾನ ಯುಗಾದಿ ಎಂದು ಕೂಡ ಕರೆಯುತ್ತಾರೆ. ಈ ಹಬ್ಬವನ್ನ ತಮಿಳುನಾಡಿನಲ್ಲಿ ಪುಟ್ಟಂಡು, ಬಂಗಾಳದಲ್ಲಿ ಪೈಲಾ ಬೈಶಾಖ್, ಅಸ್ಸಾಂನಲ್ಲಿ ಬೋಹಾಗ್ ಬಿಹು ಮತ್ತು ಪಂಜಾಬ್ನಲ್ಲಿ ಬೈಸಾಖ್ ಎಂದು ಆಚರಿಸಲಾಗುತ್ತದೆ. ವಿಶ್ವ ಆಚರಣೆಗೂ ಒಂದು ದಿನದ ಮೊದಲು ಅಥವಾ ವಿಶ್ವ ಆಚರಣೆ ದಿನದ ಬೆಳಗಿನ ಜಾವ ಕೃಷ್ಣನ ವಿಗ್ರಹವನ್ನಿಟ್ಟು ಅದರ ಸುತ್ತಲೂ ಧಾನ್ಯಗಳು, ಸೌತೆಕಾಯಿ, ಕುಂಬಳಕಾಯಿ, ತೆಂಗಿನಕಾಯಿ, ಮಾವಿನ ಹಣ್ಣು, ಹಲಸಿನ ಹಣ್ಣು ಸೇರಿದಂತೆ ಹಲವು ಬಗೆಯ ಹಣ್ಣು, ತರಕಾರಿಗಳು, ಹೊನ್ನೆ ಮರದ ಹೂಗಳು, ನಾಣ್ಯಗಳು, ಹೊಸ ಬಟ್ಟೆ ಇವುಗಳನ್ನೆಲ್ಲವೂ ಲೋಹದ ಪಾತ್ರೆಯಲ್ಲಿರಿಸಿ
ವಿಷುಕಣಿಯನ್ನ ತಯಾರಿಸುತ್ತಾರೆ. ಕುಟುಂಬದ ಹಿರಿಯರು ಅಥವಾ ಮಹಿಳೆಯರು ಇದರ ಮುಂದೆ ದೀಪ ಬೆಳಗಿಸುವ ಮೂಲಕ ಈ ಹಬ್ಬವನ್ನ ಆಚರಿಸುತ್ತಾರೆ. ವಿಷು ಹಬ್ಬದ ದಿನದಂದು ಮುಂಜಾನೆ ಎದ್ದೊಡನೆ ನಿತ್ಯ ಕರ್ಮಗಳನ್ನ ಮುಗಿಸಿ ಸ್ನಾನ ಮಾಡಿ ದೇವರ ಮುಂದೆ ದೀಪ ಬೆಳಗಿಸಿ ನಂತರ ತಮ್ಮ ಪ್ರೀತಿ ಪಾತ್ರರ ಜೊತೆ ಉಡುಗೊರೆಗಳನ್ನ ವಿನಿಮಯ ಮಾಡಿಕೊಳ್ಳುತ್ತಾರೆ. ಈ ವೇಳೆ ಕೈಲಾಗದವರಿಗೆ ಹಣ ಅಥವಾ ತಮ್ಮ ಕೈಲಾದ ಸಹಾಯ ಮಾಡುವ ಸಂಪ್ರದಾಯವೂ ಉಂಟು. ಹಬ್ಬದ ದಿನ ಮಹಿಳೆಯರು ಸಾಂಪ್ರದಾಯಿಕ ಕಸಾವು ಸೀರೆ ಅಂದ್ರೆ ಗೋಲ್ಡನ್ ಬಾರ್ಡರ್ ಇರುವ ಕ್ರೀಮ್ ಅಥವಾ ಬಿಳಿ ಬಣ್ಣದ ಆಫ್ ಸೀರೆ ಉಟ್ಟು ಆಭರಣಗಳನ್ನ ಧರಿಸುತ್ತಾರೆ. ಪುರುಷರು ಧೋತಿ ಶರ್ಟ್ ಧರಿಸುತ್ತಾರೆ. ವಿಶು ಹಬ್ಬದ ಊಟ ಕೂಡ ಅತ್ಯಂತ ಪ್ರಮುಖವಾಗಿದೆ. ವಿಶು ಹಬ್ಬದಂದು ವಿಶೇಷ ಭಕ್ಷ್ಯ ತಯಾರಿಸಲಾಗುತ್ತದೆ. ಅದು 26 ಬಗೆಯ ವಿಭಿನ್ನ ತಿನಿಸುಗಳನ್ನು ಒಳಗೊಂಡಿದೆ. ಪ್ರಧಾನಿ ನರೇಂದ್ರ ಮೋದಿ ಭಾಷಣ ಮಾಡುತ್ತಿದ್ದ ವೇಳೆ ಶಾರ್ಟ್ ಸರ್ಕ್ಯೂಟ್ ಕಾರಣದಿಂದಾಗಿ ವೇದಿಕೆ ಅಡಿಯಲ್ಲಿ ಆಕಸ್ಮಿಕವಾಗಿ ಬೆಂಕಿ ಕಾಣಿಸಿಕೊಂಡ ಘಟನೆ ಅಲಿಗಢ್ನಲ್ಲಿ ನಡೆದಿದೆ. ಭದ್ರತಾ ಸಿಬ್ಬಂದಿಯ ಸಮಯ ಪ್ರಜ್ಞೆಯಿಂದಾಗಿ ಯಾವುದೇ ಅನಾಹುತ ಸಂಭವಿಸಲಿಲ್ಲ ಎಂದು ಹಿರಿಯ ಪೊಲೀಸ್ ಅಧೀಕ್ಷಕ ಆಕಾಶ್ ಕುಲಹರಿ ಹೇಳಿದ್ದಾರೆ. ಪ್ರಧಾನಿ ಮೋದಿಯವರ ಭಾಷಣದ ವೇಳೆ ಏರ್ ಕಂಡೀಷನ್ನಿಂದ ಸರ್ಕ್ಯೂಟ್ ತಂತಿಯ ಉಷ್ಣತೆಯು ವೇದಿಕೆಗೆ ತಾಕಿದ ಪರಿಣಾಮ ಬೆಂಕಿ ಕಾಣಿಸಿಕೊಂಡಿದೆ. ಅದಾಗೂ ಭದ್ರತಾ ಸಿಬ್ಬಂದಿ ತಕ್ಷಣ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದರಿಂದ ಯಾವುದೇ ತೊಂದರೆಯಾಗಿಲ್ಲ ಎಂದು ಆಕಾಶ್ ಮಾಹಿತಿ ನೀಡಿದ್ದಾರೆ. ಇದೇ ವೇಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಯಾವುದೇ ಅಡ್ಡಿ ಆತಂಕವಿಲ್ಲದೆ ತಮ್ಮ ಭಾಷಣ ಮುಂದುವರೆಸಿದರು. ವೇದಿಕೆಯಲ್ಲಿ ಬೆಂಕಿ ಕಾಣಿಸಿಕೊಂಡ ಬಗ್ಗೆ ತನಿಖೆಗೆ ಆದೇಶಿಸಲಾಗಿದೆ. ಪ್ರಧಾನಿ ಕಾರ್ಯಕ್ರಮದಲ್ಲಿ ನಿರ್ಲಕ್ಷ್ಯ ವಹಿಸಿದ ಕಾರಣ ಮೂವರ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಮುಂಬೈನ ಧರವಿಯಲ್ಲಿರುವ ಪಿಎಂಜಿಪಿ ಕಾಲೋನಿಯಲ್ಲಿ ನಿರ್ಮಾಣ ಹಂತದ ಕಟ್ಟಡ ಕುಸಿದ ಪರಿಣಾಮ ವ್ಯಕ್ತಿಯೊಬ್ಬರು ಮೃತಪಟ್ಟಿದ್ದಾರೆ ಮತ್ತು ಮೂವರು ಗಾಯಗೊಂಡಿದ್ದಾರೆ. ಗುತ್ತಿಗೆದಾರರ ಉದಾಸೀನತೆಯಿಂದಾಗಿ ಈ ದುರಂತ ಸಂಭವಿಸಿದೆಂದು ಮೂಲಗಳು ತಿಳಿಸಿವೆ. ಸದ್ಯ ಗಾಯಗೊಂಡವರನ್ನ ಸಮೀಪದ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿದೆ ಎಂದು ವರದಿಯಾಗಿದೆ. ಪಿಎಂಜಿಪಿ ಕಾಲೋನಿ ನಿವಾಸಿ ಮಾತನಾಡಿ, ರಾತ್ರಿ ಸುಮಾರು 10:30 ವೇಳೆಗೆ ನಿರ್ಮಾಣ ಹಂತದ ಕಟ್ಟಡದಿಂದ ಪೈಪ್ ಒಂದು ಗೆಳಿಗೆ ಬಿದ್ದಿತ್ತು. ಈ ಸಂದರ್ಭದಲ್ಲಿ ಆಟೋ ಚಾಲಕನೊಬ್ಬ ಮೃತಪಟ್ಟಿದ್ದಾನೆ. ಬೈಕ್ ಚಾಲನೆ ಮಾಡುತ್ತಿದ್ದ ವ್ಯಕ್ತಿ ತೀವ್ರವಾಗಿ ಗಾಯಗೊಂಡಿದ್ದರು. ನಾವು ಅವರನ್ನ ಆಸ್ಪತ್ರೆಗೆ ಕರೆದೊಯ್ದೆವು ಎಂದು ತಿಳಿಸಿದ್ದಾರೆ. आज यहाँ पे 10:30 शिरके कंस्ट्रक्शन कंपनी का म्हाड़ा का जो काम चल रहा है वहाँ पे जो स्कैफोल्डिंग का मटेरियल है वो रोड पे गिरने की वजह से और वहाँ पे रिक्शा नीचे होने की वजह से जो रिक्शा ड्राइवर है और दो जन इंजर्ड हुए. रिक्शा ड्राइवर को बहुत ही हेवी इंजरी होने के लिए होने की वजह से ಉನ್ಕೋ ಮೃತ ಘೋಷಿತ ಅಭಿ ಸಾಯನ್ ಹಾಸ್ಪಿಟಲ್ ಮೇ. ಚುನಾವಣಾ ಆಯೋಗಕ್ಕೆ ಮೋದಿ ಬಯೋಪಿಕ್ ವೀಕ್ಷಿಸಿ ಎಂದ ಸುಪ್ರೀಂ ಕೋರ್ಟ್. ಮೋದಿ ಬಯೋಪಿಕ್ ಬಿಡುಗಡೆಗೆ ಚುನಾವಣಾ ಆಯೋಗದಿಂದ ತಡೆ ನೀಡಿರುವ ವಿಚಾರ ಸಂಬಂಧ ಇಂದು ಅರ್ಜಿ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಸಿನಿಮಾ ವೀಕ್ಷಿಸುವಂತೆ ಆಯೋಗಕ್ಕೆ ತಿಳಿಸಿದೆ. ಚಿತ್ರತಂಡ ಸಲ್ಲಿಸಿದ ಅರ್ಜಿ ವಿಚಾರಣೆ ನಡೆಸಿದ ಕೋರ್ಟ್ ಸಿನಿಮಾ ವೀಕ್ಷಿಸಿ ಬಿಡುಗಡೆಗೆ ತಡೆ ನೀಡಬೇಕೋ ಅಥವಾ ಬೇಡವೋ ಎಂದು 22 ಒಳಗಾಗಿ ಮುಚ್ಚಿದ ಲಕೋಟೆಯಲ್ಲಿ ಸುಪ್ರೀಂ ಕೋರ್ಟ್ಗೆ ತಿಳಿಸಿ ಎಂದು ಚುನಾವಣಾ ಆಯೋಗಕ್ಕೆ ಹೇಳಿದೆ. ಈ ಮೊದಲು ತಡೆಯಾಜ್ಞೆ ಅರ್ಜಿ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಸಿನಿಮಾ ರಿಲೀಸ್ ವಿಚಾರವನ್ನ ಚುನಾವಣಾ ಆಯೋಗ ನಿರ್ಧರಿಸಲಿದೆ ಎಂದು ವಿವಾದವನ್ನ ಆಯೋಗಕ್ಕೆ ಹಸ್ತಾಂತರಿಸಿತ್ತು. ಇದಕ್ಕೆ ಪ್ರತಿಕ್ರಿಯಿಸಿದ ಆಯೋಗ ಚುನಾವಣಾ ಪ್ರಕ್ರಿಯೆ ಕಾಯ್ದುವರೆಗೂ ಯಾವುದೇ ಬಯೋಪಿಕ್ ರಿಲೀಸ್ ಮಾಡುವಂತಿಲ್ಲ ಎಂದಿತ್ತು. आरएसएस सिर्फ एक संगठन नहीं, एक सेना है. सब तैयार? गिरफ्तार करूंगा. है पूरी कॉलोनी को चारों तरफ से घेर लिया. बाहर जाने का कोई रास्ता नहीं है. देश के हर कोने में ये तिरंगा लहराएगा. हिंदुस्तान आतंक से नहीं, आतंक हिंदुस्तान से डरेगा. जब तक हिंदुस्तान की महिलाएं मजबूर हैं, ये देश कभी मजबूत नहीं हो सकता. जय जय गर्वी गुजरात. हिंदुस्तान बनने के बाद भी हम हिंदुस्तानी नहीं बन पाए. मेरा गुजरात चल रहा है. इस देश की किस्मत बदलनी है तो पहले अपने भाग्य का सामना करना पड़ेगा. जब तक मेरे सारे लोग सुरक्षित नहीं हो जाते, मैं यहां से नहीं हिलने वाला. कड़ा साहब, जो डिसीजन एक मिनट में नहीं होता वो डिसीजन ही नहीं होता. चेतावनी देता हूं मैं पाकिस्तान को, अगर दोबारा हम पर हाथ उठाया तो हाथ काट दूंगा. तुमने हमारा बलिदान देखा है, अब बदला भी देखोगे. भारत माता की. ಬೋರ್ವೆಲ್ ಸ್ಟಾರ್ಟರ್ ಇಂದ ವಿದ್ಯುತ್ ಪ್ರವಹಿಸಿ ಯುವಕನೊಬ್ಬ ದಾರುಣವಾಗಿ ಸಾವನ್ನಪ್ಪಿರುವ ಘಟನೆ ನಡೆದಿದೆ.
ಕಲಘಟಗಿ ತಾಲೂಕಿನ ದೇವಿಕೊಪ್ಪ ಗ್ರಾಮದಲ್ಲಿ ಘಟನೆ ನಡೆದಿದೆ. 28 ವರ್ಷದ ಜಗದೀಶ್ ಕಲ್ಲಯ್ಯ ಹಿರೇಮಠ್ ಮೃತ ಯುವಕ. ತಮ್ಮ ಹೊಲದಲ್ಲಿ ವಿದ್ಯುತ್ ಬೋರ್ವೆಲ್ ಸುರುಪು ಮಾಡಲು ಹೋದಾಗ ಕೈಗೆ ವಿದ್ಯುತ್ ಸ್ಪರ್ಶಿಸಿ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ. ಈ ಸಂಬಂಧ ಕಲಘಟಗಿ ಠಾಣೆ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಬಿರಾದಾರ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 128ನೇ ಜಯಂತಿ ಉತ್ಸವ ನಿಮಿತ್ತ ಸಡಗರ ಸಂಭ್ರಮದ ಮಧ್ಯೆ ಅದ್ದೂರಿಯಾಗಿ ಆಚರಿಸಲಾಯಿತು. ಭಾರತೀಯ ದಲಿತ ಪ್ಯಾಂಥರ್ ಡಾಕ್ಟರ್ ಅಂಬೇಡ್ಕರ್ ಅರ್ಬನ್ ಯೂತ್ ಕ್ಲಬ್ ಭೀಮನಗರ ಪಂಚ ಕಮಿಟಿ ಆಶ್ರಯದಲ್ಲಿ ನಗರದ ಭೀಮನಗರದಿಂದ ಐತಿಹಾಸಿಕ ಕೋಟೆ ಗಾಂಧಿ ವೃತ್ತದ ಮೂಲಕ ಮುಖ್ಯ ರಸ್ತೆ ಮಾರ್ಗವಾಗಿ ವಿಶೇಷ ಅಲಂಕೃತ ವಾಹನದಲ್ಲಿ ಸುಮಾರು 12 ಅಡಿ ಎತ್ತರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬೃಹತ್ ಪ್ರತಿಭಟನೆ ಭವ್ಯ ಮೆರವಣಿಗೆ ಅಂಬೇಡ್ಕರ್ ವೃತ್ತದವರೆಗೆ ಜರುಗಿತು. ಮೆರವಣಿಗೆ ಉದ್ದಕ್ಕೂ ಹೈ ಸೌಂಡ್ ಸಿಸ್ಟಮ್ ಎದುರು ಸಂಘಟನೆಯ ಕಾರ್ಯಕರ್ತರು ಯುವಕರು ಸಂಗೀತಕ್ಕೆ ಹೆಜ್ಜೆ ಹಾಕಿದರು. ತಾಲೂಕು ಹಾಗೂ ನೆರೆ ಮಹಾರಾಷ್ಟ್ರದಿಂದ ಕರೆಯಲಾಗಿದ್ದ ಡಿಜೆ ಲೇಜಿಂಗ್ ಸೇರಿದಂತೆ ಇತರ ಕಲಾ ತಂಡಗಳಿಂದ ಮೆರವಣಿಗೆಯುದ್ದಕ್ಕೂ ನಡೆದ ಪ್ರದರ್ಶನ ಗಮನ ಸೆಳೆಯಿತು. ನಗರ ಸೇರಿದಂತೆ ತಾಲೂಕಿನ ನಾನಾ ಗ್ರಾಮಗಳಿಂದ ಆಗಮಿಸಿದ ಯುವಕರು ಮಹಿಳೆಯರು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು. ಭೀಮನಗರ ಓಣಿಯಲ್ಲಿ ಶಾಸಕ ಬಿ ನಾರಾಯಣರಾವ್ ಅವರು ಡಾಕ್ಟರ್ ಅಂಬೇಡ್ಕರ್ ಅವರ ಬೃಹತ್ ಪ್ರಗತಿಗೆ ಪೂಜೆ ನೆರವೇರಿಸಿ ಮಾಲಾರ್ಪಣೆ ಮಾಡುವ ಮೂಲಕ ಮೆರವಣಿಗೆಗೆ ಚಾಲನೆ ನೀಡಿದರು. ಜಯಂತಿ ಉತ್ಸವ ಸಮಿತಿ ಅಧ್ಯಕ್ಷ ರವಿ ಗಾಯಕ್ವಾಡ್, ಮುಖಂಡ ನರಸಿಂಗರಾವ್ ಕಾಂಬಳೆ, ಅರ್ಬನ್ ಯೂತ್ ಕ್ಲಬ್ ಅಧ್ಯಕ್ಷ ಕುಮಾರ್ ಗಾಯಕ್ವಾಡ್, ಪಂಚ ಕಮಿಟಿ ಅಧ್ಯಕ್ಷ ಸಾಧುರಾವ್ ಸಿಂಧೆ, ದಿಲೀಪ್ ಸಿಂಧೆ, ಪಂಕಜ್ ಸೂರ್ಯವಂಶಿ, ಮಹೇಂದ್ರ ಮಂದಿಕರ್, ಶಿವಾಜಿ ಸಿಂಧೆ, ವಿನೋದ್ ಜಾಧವ್, ನಾಗನಾಥ್ ಗಜರೆ, ಡಾಕ್ಟರ್ ಜೈನೇಶ್ ಪ್ರಸಾದ್, ದಶರಥ್ ಕೋಟ್ಮಾಳೆ, ದಾವೂದ್ ಮಂಠಾಳ್, ದೇವೇಂದ್ರ ಗಜರೆ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಇದೇ ತಿಂಗಳ ಗುರುವಾರ ದಿನಾಂಕ 18ರಂದು ರಾತ್ರಿ 8 ಗಂಟೆಗೆ ಹಿರೇಸಾವಳಿಯ ಮೂಲ ಕರ್ತೃ ಮಹಾಮಹಿಮಾಶಾಲಿಗಳಾದ ಜಗದ್ಗುರು ಶ್ರೀ ಶಿವಲಿಂಗೇಶ್ವರ ಜಾತ್ರಾ ಮಹೋತ್ಸವ ಜರುಗುವುದು ಎಂದು ಪತ್ರಿಕಾಗೋಷ್ಠಿಯಲ್ಲಿ ಪೀಠಾಧಿಪತಿಗಳಾದ ಶ್ರೀ ಗುರುನಾಥ ಮಹಾಸ್ವಾಮಿಗಳು ಹೇಳಿದರು. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಲಬುರಗಿ ಜಿಲ್ಲೆಯ ಕಲಬುರಗಿ ತಾಲೂಕಿನ ಹಿರೇಸಾವಳಗಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಶಿವಲಿಂಗೇಶ್ವರ ಜಾತ್ರಾ ಮಹೋತ್ಸವವು ದಿನಾಂಕ 13ರಿಂದ 20ರವರೆಗೆ ವಿವಿಧ ಕಾರ್ಯಕ್ರಮಗಳು ಜರುಗುವವು ಹಾಗೂ ದಿನಾಂಕ 18ರಂದು ರಾತ್ರಿ 8 ಗಂಟೆಗೆ ಭವ್ಯ ರಥೋತ್ಸವ ಜರುಗುವುದು. ಆದ ಕಾರಣ ಸಕಲ ಸದ್ಭಕ್ತರು ಶ್ರೀ ಶಿವಲಿಂಗೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿ ಗುರುವಿನ ದರ್ಶನ ಪಡೆದು ಪುನೀತರಾಗಿ ಮಹಾಪ್ರಸಾದವನ್ನ ಸ್ವೀಕರಿಸಿ ಗುರುವಿನ ಆಶೀರ್ವಾದ ಪಡೆಯಬೇಕೆಂದು ತಿಳಿಸಿದರು. ಇನ್ನು ಈ ಪತ್ರಿಕಾಗೋಷ್ಠಿಯಲ್ಲಿ ಶ್ರೀ ಶಿವಲಿಂಗೇಶ್ವರ ಮಠದ ಪೀಠಾಧಿಪತಿಗಳಾದ ಶ್ರೀ ಗುರುನಾಥ ಮಹಾಸ್ವಾಮಿಗಳವರು, ರಮೇಶ್ ಕೆ ಹಾಗೂ ಅನಿಲ್ ಎನ್ ದುದುನಿ ಸೇರಿದಂತೆ ಅನೇಕರು ಇದ್ದರು. ಜಗದ್ಗುರು ಶ್ರೀ ಶಿವಲಿಂಗೇಶ್ವರ ಜಾತ್ರಾ ರಥೋತ್ಸವ ಕಾರ್ಯಕ್ರಮ ಹಿರೇಸಾವಳಗಿ ತಾಲೂಕು ಜಿಲ್ಲಾ ಕಲಬುರಗಿ ದಿನಾಂಕ 18/4/2019 ರಾತ್ರಿ 8 ಗಂಟೆಗೆ ರಥೋತ್ಸವ ಕಾರ್ಯಕ್ರಮ. ಹಾಗಾಗಿ ಜಗದ್ಗುರು ಶ್ರೀ ಶಿವಲಿಂಗೇಶ್ವರರ ಮಠದ ಪೀಠಾಧಿಪತಿಗಳಾದಂತಹ ಶ್ರೀಮನಿಪ್ರ ಗುರುನಾಥ ಮಹಾಸ್ವಾಮಿಗಳು, ಜಗದ್ಗುರು ಶ್ರೀ ಶಿವಲಿಂಗೇಶ್ವರ ಸಂಸ್ಥಾನ ಮಠದ ಪೀಠಾಧಿಪತಿಗಳಾದಂತಹ ನಾವು, ಜಗದ್ಗುರು ಶ್ರೀ ಶಿವಲಿಂಗೇಶ್ವರ ಸಮಸ್ತ ಸದ್ಭಕ್ತರಿಗೆ ಹೇಳುವುದೇನೆಂದರೆ, ಗುರುದರ್ಶನ ಆಶೀರ್ವಾದ ಪಡೆದು ರಥೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಸಾದವನ್ನು ಪಡೆದು ಪುನೀತರಾಗಬೇಕೆಂದು ಹೇಳ್ತಾ ಇದ್ದೀವಿ. April 16ರಂದು ಸಂಜೆ 6 ಗಂಟೆಗೆ ಕಲಬುರಗಿ ನಗರದ ನೂತನ ವಿದ್ಯಾಲಯದ ಮೈದಾನದಲ್ಲಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ವೀರಶೈವ ಲಿಂಗಾಯತ ಮಹಾಸಭಾ ಹಮ್ಮಿಕೊಳ್ಳಲು ನಿರ್ಧರಿಸಲಾಗಿದೆ ಎಂದು ಬಿಜೆಪಿ ಪಕ್ಷದ ಕಾರ್ಯಾಲಯದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಶಶಿ ಲಮೋಶಿ ತಿಳಿಸಿದರು. ಕಲಬುರಗಿಯ ಬಿಜೆಪಿ ಪಕ್ಷದ ಕಾರ್ಯಾಲಯದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, April 16ರಂದು ಸಂಜೆ 6 ಗಂಟೆಗೆ ಕಲಬುರಗಿ ನಗರದ ನೂತನ ವಿದ್ಯಾಲಯದ ಮೈದಾನದಲ್ಲಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ವೀರಶೈವ ಲಿಂಗಾಯತ ಮಹಾಸಭಾ ಹಮ್ಮಿಕೊಳ್ಳಲು ನಿರ್ಧರಿಸಲಾಗಿದೆ. ಈ ಸಮಾವೇಶಕ್ಕೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಆಗಮಿಸುತ್ತಿದ್ದಾರೆ. ಆದ ಕಾರಣ ಸಮಗ್ರ ವೀರಶೈವ ಲಿಂಗಾಯತ ಅಡಿಯಲ್ಲಿ ಬರುವ ಸುಮಾರು 93 ಒಳಪಂಗಡದ ಎಲ್ಲ ಬಾಂಧವರು ಸಮಾವೇಶದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಶಶಿ ಲಮೋಶಿ ಅವರು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಶಶಿ ಲಮೋಶಿ, ಬಿಜಿ ಪಾಟೀಲ್, ರವಿ ಬಿರಾದಾರ್, ಕಲ್ಯಾಣರಾವ್ ಪಾಟೀಲ್, ಎಂಎಸ್ ಪಾಟೀಲ್ ನರಿಬೋಳ್, ಸಂಗಣ್ಣ ಇಜೇರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸಾಯಂಕಾಲ ನಾಳೆ ಅಂದ್ರೆ 16ನೇ ತಾರೀಕಿಗೆ ಸಾಯಂಕಾಲ 6 ಗಂಟೆಗೆ ಭಾರತೀಯ ಜನತಾ ಪಕ್ಷದ ವತಿಯಿಂದ ವೀರಶೈವ ಲಿಂಗಾಯತ ಸಮಾವೇಶವನ್ನು ನಾವು
ಎನ್ವಿ ಕಾಲೇಜಿನ ಆವರಣದಲ್ಲಿ ಈ ಕಾರ್ಯಕ್ರಮವನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ಮಾಡುವಂಥ ಒಂದು ವ್ಯವಸ್ಥೆಯನ್ನು ತಯಾರಿಯನ್ನು ನಾವು ಮಾಡಿಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಭಾಜಪದ ರಾಜ್ಯಾಧ್ಯಕ್ಷರಾದ ಹಿಂದಿನ ಮುಖ್ಯಮಂತ್ರಿ ಮಂಡ್ಯ ಜಿಲ್ಲೆಯ ಮಂಡ್ಯ ಕೆಆರ್ಪೇಟೆ ಪಟ್ಟಣದಲ್ಲಿ ಮಿನಿ ವಿಧಾನಸೌಧದ ಸಭಾಂಗಣದಲ್ಲಿ ತಾಲೂಕು ಆಡಳಿತ ವತಿಯಿಂದ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 128ನೇ ಜನ್ಮ ದಿನಾಚರಣೆ ಆಚರಿಸಲಾಯಿತು. ತಹಸೀಲ್ದಾರ್ ಎಂ ಶಿವಮೂರ್ತಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿ, ಸಮಾಜದಲ್ಲಿ ಶೋಷಿತರು ಹಾಗೂ ತುಳಿತಕ್ಕೆ ಒಳಗಾದ ಜನರಿಗೆ ಮೀಸಲಾತಿಯ ಅಸ್ತ್ರವನ್ನು ನೀಡಿ ಶಿಕ್ಷಣದ ಶಕ್ತಿಯ ಮೂಲಕ ಸಮಾಜದ ಮುಖ್ಯ ವಾಹಿನಿಗೆ ಬಂದು ಸಾಧನೆ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ದಲಿತ ಬಂಧುಗಳು ಸಂವಿಧಾನ ಬದ್ಧವಾದ ಸವಲತ್ತುಗಳನ್ನು ಸದ್ಬಳಕೆ ಮಾಡಿಕೊಂಡು ಸಾಧನೆ ಮಾಡಬೇಕೆಂದು ಶಿವಮೂರ್ತಿ ಮನವಿ ಮಾಡಿದರು. ದಲಿತ ಮುಖಂಡ ಡಾಕ್ಟರ್ ಬಸ್ತಿ ರಂಗಪ್ಪ, ದಲಿತ ಶಿಕ್ಷಣ ಅಭಿವೃದ್ಧಿಯ ಸಂಸ್ಥೆ ಅಧ್ಯಕ್ಷ ರಾಜಯ್ಯ, ಉಪನ್ಯಾಸಕ ಡಾಕ್ಟರ್ ಎಚ್ಡಿ ಉಮಾಶಂಕರ್, ಪ್ರಗತಿಪರ ಚಿಂತಕ ಸೋಮ್ ಸುಂದರ್, ಚಿಕ್ಕಗಾರ್ಡನ್ಹಳ್ಳಿ ಸಂತೋಷ್ ಕುಮಾರ್, ತಾಲೂಕು ಸಹಾಯಕ ಚುನಾವಣಾಧಿಕಾರಿ ವೆಂಕಟೇಶ್, ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಮನುಕುಮಾರ್, ಬಿಒಎಸ್ ರೇವಣ್ಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಇತ್ತೀಚೆಗೆ ಚುನಾವಣಾ ಕರ್ತವ್ಯಕ್ಕೆ ತೆರಳಿದ್ದಾಗ ಹೃದಯಾಘಾತದಿಂದ ನಿಧನರಾದ ಸಿಡಿಪಿಒ ಕಚೇರಿಯ ಪ್ರಥಮ ದರ್ಜೆ ಸಹಾಯಕ ಪುಟ್ಟಸ್ವಾಮಿ ಅವರ ಆತ್ಮಕ್ಕೆ ಚಿರಶಾಂತಿ ಕೋರಿ ಮೌನಾಚರಣೆಯ ಮೂಲಕ ಶ್ರದ್ಧಾಂಜಲಿ ಸಮರ್ಪಿಸಲಾಯಿತು. ನಿಮ್ಮ ಸೌಲಭ್ಯಗಳನ್ನ ನೀವು ಪಡ್ಕೊಳ್ಳಿ, ನಿಮ್ಮ ಮಕ್ಕಳನ್ನ ನಿಮ್ಮ ಸಮುದಾಯನ್ನ ನೀವು ಮುಂದರ್ಸೋದಕ್ಕೆ ಕಂಡು ಕೂಡ ನೀವು ಹೋರಾಟ ಮಾಡಲಿಕ್ಕೆ ಚುನಾವಣೆ ಇದೆ. ನೀತಿ ಸಂಹಿತೆ ಸರಳವಾಗಿ ಆಚರಣೆ ಮಾಡ್ತೀರಿ. ಈ ಸಲನೂ ಚುನಾವಣೆ ಬಂದು, ಈ ಸಲನೂ ಚುನಾವಣೆ ಬಂತು, ಮುಂದಿನ ಸಲ ಚುನಾವಣೆ ಬರ್ತಾ ಇದೆ, ಅದ್ದೂರಿಯಾಗಿ ಮಾಡೋಣ ಅಂತ ಹೇಳ್ತಾ ಒಂದು ಕಾರ್ಯಕ್ರಮದಲ್ಲಿ ಉದ್ದೇಶಿಸಿ ಮಾತಾಡೋಕೆ ಅವಕಾಶ ಕೊಟ್ಟರೆ. ಉತ್ತರ ಪ್ರದೇಶದ ಪೊಲೀಸರ ಜಾಗರೂಕತೆಯಿಂದಾಗಿ ಆಗ್ರಾ ಲಕ್ನೋ ಎಕ್ಸ್ಪ್ರೆಸ್ನಲ್ಲಿ ದಂಪತಿಗಳ ಜೀವ ಉಳಿದಿದೆ. ಹೇಗೆ ಅಂತೀರಾ, ನೀವೇ ನೋಡಿ. ವಾಸ್ತವವಾಗಿ ಇಟಾವಾ ಬಳಿಯ ಎಕ್ಸ್ಪ್ರೆಸ್ ವೇನಲ್ಲಿ ಬೆಂಕಿ ಹೊತ್ತಿದ್ದ ಪರಿಣಾಮ ಬೈಕ್ನಲ್ಲಿ ಸಾಗುತ್ತಿದ್ದ ದಂಪತಿಗಳನ್ನು ಕಂಡ ಉತ್ತರ ಪ್ರದೇಶದ ಪೊಲೀಸರು ಡಯಲ್ 100 ತಂಡ ಬೈಕ್ ಸವಾರನ 4 ಕಿಲೋಮೀಟರ್ ವರೆಗೂ ಚೇಸ್ ಮಾಡಿ ಅವರ ಜೀವ ರಕ್ಷಿಸಿದೆ. ಬೈಕ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿರುವುದನ್ನ ಗಮನಿಸಿದ ಪೊಲೀಸರು ಆ ಬೈಕ್ನಲ್ಲಿ ಸಾಗುತ್ತಿದ್ದ ದಂಪತಿಯನ್ನ ಕೂಗಿ ಎಚ್ಚರಿಸಲು ಪ್ರಯತ್ನಿಸಿದ್ದಾರೆ. ಆದರೆ ದಂಪತಿಗಳು ಪೊಲೀಸರ ಕೂಗನ್ನ ನಿರ್ಲಕ್ಷಿಸಿ ವೇಗವಾಗಿ ಮುಂದಕ್ಕೆ ಸಾಗುತ್ತಿದ್ದರು. ಇದನ್ನ ಗಮನಿಸಿದ ಪೊಲೀಸರು ಅವರನ್ನ 4 ಕಿಲೋಮೀಟರ್ ವರೆಗೂ ಹಿಂಬಾಲಿಸಿ ಅವರ ಬೈಕ್ನಲ್ಲಿ ಬೆಂಕಿ ಹೊತ್ತಿರುವ ಬಗ್ಗೆ ಅವರಿಗೆ ಮಾಹಿತಿ ನೀಡಿದರು. ನಂತರ ಬೈಕಿನ ಒಂದೆಡೆ ಕಟ್ಟಿದ್ದ ಸಾಮಾನುಗಳನ್ನ ಬೇರ್ಪಡಿಸಿ ಬೆಂಕಿ ನಂದಿಸಲು ಸಹಕರಿಸಿದರು. ಬೈಕ್ನಲ್ಲಿ ದಂಪತಿಗಳ ಜೊತೆಗೆ ಒಂದು ಮಗು ಇರುವುದನ್ನ ವಿಡಿಯೋ ದಾಳಿ ಗಮನಿಸಬಹುದಾಗಿದೆ. ಪೊಲೀಸರ ಜಾಗರೂಕತೆಯಿಂದಾಗಿ ಒಂದು ಕುಟುಂಬದ ಜೀವ ಉಳಿದಿದೆ. ರಫೇಲ್ ಜೆಟ್ ಪ್ರಕರಣದಲ್ಲಿ ತನ್ನ ಆದೇಶವನ್ನು ತಪ್ಪಾಗಿ ಉಲ್ಲೇಖಿಸಿರುವುದಕ್ಕೆ April 22 ಒಳಗೆ ವಿವರಣೆ ನೀಡುವಂತೆ ಸುಪ್ರೀಂಕೋರ್ಟ್ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿಗೆ ನೋಟಿಸ್ ಜಾರಿ ಮಾಡಿದೆ. ರಫೇಲ್ ಫೈಟರ್ ಜೆಟ್ ಒಪ್ಪಂದ ಪ್ರಕರಣದಲ್ಲಿ ಚೌಕಿದಾರ್ ಮೋದಿ ಚೋರ್ ಆಗಿದ್ದಾರೆಂದು ಸುಪ್ರೀಂಕೋರ್ಟ್ ಹೇಳಿದೆ ಎಂದು ರಾಹುಲ್ ಗಾಂಧಿ ಇತ್ತೀಚೆಗೆ ನೀಡಿರುವ ಹೇಳಿಕೆ ಕುರಿತಂತೆ ಕಳೆದ ವಾರ ಅವರ ವಿರುದ್ಧ ಮೀನಾಕ್ಷಿ ಲೇಖಿ ನ್ಯಾಯಾಂಗ ನಿಂದನೆ ಪ್ರಕರಣ ದಾಖಲಿಸಿದ್ದರು. ರಾಹುಲ್ ಗಾಂಧಿ ತಮ್ಮ ವೈಯಕ್ತಿಕ ಹೇಳಿಕೆನ ಸುಪ್ರೀಂಕೋರ್ಟ್ ಆದೇಶ ಹಿಂಬಿಸಲು ಯತ್ನಿಸಿದ್ದಾರೆ. ರಾಹುಲ್ ಅವರ ಭಾಷೆ ಅವರು ಬಳಸಿರುವ ಪದಗಳು ಬೇರೆ ಅರ್ಥವೇ ನೀಡುವಂತಿದೆ ಎಂದು ಅರ್ಜಿದಾರರಾದ ಮೀನಾಕ್ಷಿ ಲೇಖಿ ಆರೋಪಿಸಿದ್ದರು. ಇಂದು ಮೀನಾಕ್ಷಿ ಲೇಖಿ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸಿದ ಸರ್ವೋಚ್ಚ ನ್ಯಾಯಾಲಯ ರಾಹುಲ್ ಗಾಂಧಿಗೆ ನೋಟಿಸ್ ನೀಡಿದ್ದು April 22 ಒಳಗಾಗಿ ಪ್ರತಿಕ್ರಿಯಿಸುವಂತೆ ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೊಯ್ ನೇತೃತ್ವದ ಪೀಠ ಆದೇಶ ನೀಡಿದೆ. ನಟಿ ಜಯಪ್ರದಾ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿರುವ ಸಮಾಜವಾದಿ ಪಕ್ಷದ ನಾಯಕ ಅಜಂ ಖಾನ್ ವಿರುದ್ಧ ರಾಷ್ಟ್ರೀಯ ಮಹಿಳಾ ಆಯೋಗವು ಚುನಾವಣಾ ಆಯೋಗಕ್ಕೆ ದೂರು ನೀಡಲು ನಿರ್ಧರಿಸಿದೆ. ಈಗಾಗಲೇ ಅಜಂ ಖಾನ್ ವಿರುದ್ಧ ಮ್ಯಾಜಿಸ್ಟ್ರೇಟ್ ದೂರು ಸಲ್ಲಿಸಿದ್ದು ರಾಂಪುರದ ಶಹಬಾದ್ ಪೊಲೀಸ್ ಠಾಣೆಯಲ್ಲಿ ಸೋಮವಾರ ಎಫ್ಐಆರ್ ದಾಖಲಾಗಿದೆ. ಅಜಂ ಖಾನ್ ನೀಡಿರುವ ವಿವಾದಾತ್ಮಕ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಜಯಪ್ರದಾ, ಅಜಂ ಖಾನ್ ಬಗ್ಗೆ ಇದುವರೆಗೂ ಸಮಾಜವಾದಿ ಪಕ್ಷದ ಮುಖ್ಯಸ್ಥೆ
ಅಖಿಲೇಶ್ ಯಾದವ್ ಅಥವಾ ಮುಲಾಯಂ ಸಿಂಗ್ ಯಾದವ್ ಆಗಲಿ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ಈಗ ನನ್ನ ತಾಳ್ಮೆಯ ಮಿತಿ ಮೀರಿದೆ. ಅಜಮ್ ಖಾನ್ ಈಗ ಕೇಳು, ನಾನು ನಿನ್ನ ಸೋಲಿಸೇ ತೀರುತ್ತೇನೆ, ಜಯಪ್ರದಾ ಯಾರು ಎಂಬುದನ್ನು ತೋರಿಸುತ್ತೇನೆಂದು ಸವಾಲು ಹಾಕಿದರು. ಇದನ್ನ ಗಂಭೀರವಾಗಿ ಪರಿಗಣಿಸಿರುವ ರಾಷ್ಟ್ರೀಯ ಮಹಿಳಾ ಆಯೋಗ ಅಜಮ್ ಖಾನ್ ವಿರುದ್ಧ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡಿದೆ. ಅದಲ್ಲದೆ ನೋಟಿಸ್ ಸಹ ಜಾರಿ ಮಾಡಿದೆ. ಈ ಬಗ್ಗೆ ಚುನಾವಣಾ ಆಯೋಗಕ್ಕೂ ಸಹ ಪತ್ರ ಬರೆದಿರುವುದಾಗಿ ರೇಖಾ ಶರ್ಮಾ ತಿಳಿಸಿದ್ದಾರೆ. ಪಂಕ್ಚರ್ ಹಾಕುತ್ತಲೇ ಪಿಯುಸಿ ಟಾಪರ್ ಆದ ಬಳ್ಳಾರಿಯ ಕುಸುಮ. ದಿನವಿಡೀ ಪಂಕ್ಚರ್ ಹಾಕಿ ದಿನದ ತುತ್ತು ತುಂಬಿಸಿಕೊಳ್ಳುತ್ತಿದ್ದ ವ್ಯಕ್ತಿಯ ಮಗಳು ಇಂದು ಪಿಯುಸಿ ಫಲಿತಾಂಶದಲ್ಲಿ ಟಾಪರ್ ಆಗಿ ಹೊರಹೊಮ್ಮಿದ್ದಾಳೆ. ಬಿಡುವಿನ ಸಮಯದಲ್ಲಿ ತಾನು ಬೈಕ್ ಪಂಕ್ಚರ್ ಹಾಕುತ್ತಿದ್ದ ಪಿಯುಸಿ ಕಲಾ ವಿಭಾಗದ ಕುಸುಮ ಮೊದಲ ರ್ಯಾಂಕ್ ಪಡೆದು ಸಾಧನೆ ಮಾಡಿದವರು. ಇಂತಹ ಸಾಧನೆ ಮಾಡಿದ್ದು ಬಳ್ಳಾರಿಯ ಕೊಟ್ಟೂರಿನ ಪಿಯು ಕಾಲೇಜಿನ ವಿದ್ಯಾರ್ಥಿನಿ. ಬಳ್ಳಾರಿ ಜಿಲ್ಲೆಯ ಕೊಟ್ಟೂರು ಪಟ್ಟಣದ ವಾಲ್ಮೀಕಿ ಕಾಲೋನಿಯ ನಿವಾಸಿ ಕುಸುಮ ಕಲಾ ವಿಭಾಗದಲ್ಲಿ 594 ಅಂಕ ಪಡೆದು ರಾಜ್ಯಕ್ಕೆ ಮೊದಲಿಗರಾಗಿದ್ದಾರೆ. ಐಚ್ಛಿಕ ಕನ್ನಡ, ಇತಿಹಾಸ ಹಾಗೂ ರಾಜಕೀಯ ಶಾಸ್ತ್ರದಲ್ಲಿ 100 ಅಂಕ ಪಡೆದಿರುವ ಕುಸುಮ ಎಜುಕೇಷನ್ನಲ್ಲಿ 99, ಸಂಸ್ಕೃತದಲ್ಲಿ 99, ಕನ್ನಡ 96 ಅಂಕ ಪಡೆದು ಬರೋಬ್ಬರಿ 594 ಅಂಕ ಪಡೆದು ಮೊದಲಿಗರಾಗಿದ್ದಾರೆ. ತಳ ಸಮುದಾಯದ ತಂದೆ ದೇವೇಂದ್ರಪ್ಪ ಅವರಿಗೆ ತೀವ್ರ ಬಡತನ ಕಾಡುತ್ತಿದೆ. ಕಾಯಕವೇ ಕೈಲಾಸವೆಂದು ನಂಬಿದ ದೇವೇಂದ್ರಪ್ಪ ಪಂಕ್ಚರ್ ಅಂಗಡಿ ಇಟ್ಟುಕೊಂಡು ಜೀವನ ನಿರ್ವಹಣೆ ಮಾಡುತ್ತಿದ್ದಾರೆ. ಈ ಪಂಕ್ಚರ್ ಅಂಗಡಿ ಮೂಲಕವೇ ತಮ್ಮ 5 ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸುತ್ತಿದ್ದಾರೆ ದೇವೇಂದ್ರಪ್ಪ. ಅವರ ಕೊನೆಯ ಮಗಳು ಕುಸುಮ ಪಿಯುಸಿಯಲ್ಲಿ ಟಾಪರ್ ಆಗುವ ಮೂಲಕ ಹೆಮ್ಮೆ ತಂದಿದ್ದಾರೆ. ಫಲಿತಾಂಶಕ್ಕಿಂತ ನಮ್ಮ ಮಕ್ಕಳೇ ನಮ್ಮ ಆಸ್ತಿ, ಪೋಷಕರಿಗೆ ನವರಸ ನಾಯಕ ಜಗ್ಗೇಶ್ ಕಿವಿಮಾತು. ಅದೊಂದು ಕಾಲವಿತ್ತು, ಮಕ್ಕಳು 10ನೇ ತರಗತಿಯಲ್ಲಿ ಅಥವಾ ಪಿಯುಸಿಯಲ್ಲಿ ತೇರ್ಗಡಿಯಾದರೆ ಅದೇ ಹೆಕ್ಕಳಿಕೆ. ಆದರೆ ಇದು ಸ್ಪರ್ಧಾತ್ಮಕ ಯುಗ. ಮಕ್ಕಳು 95% ಹೆಚ್ಚು ಅಂಕ ಗಳಿಸಿದ್ರು ಇನ್ನು 5% ಅಂಕ ಕಡಿಮೆ ಆಯಿತು ಎಂದು ಹೇಳುವವರಿದ್ದಾರೆ. ಮಕ್ಕಳು ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಗಳಿಸಿದರೆ ಹೊರಗಿನವರಿಗಿಂತ ಮನೆಯವರೇ ಅವರನ್ನ ಹಂಗಿಸುತ್ತಾರೆ. ಪರೀಕ್ಷೆಯಲ್ಲಿ ನನಗೆ ಎಷ್ಟು ಮಾರ್ಕ್ಸ್ ಬಂತು, ಅಯ್ಯೋ ಬರೀ ಫಸ್ಟ್ ಕ್ಲಾಸಾ ಎನ್ನುತ್ತಾ ಗೊತ್ತೋ ಗೊತ್ತಿಲ್ಲದೇನೋ ಮಕ್ಕಳನ್ನ ಮಾನಸಿಕವಾಗಿ ಒತ್ತಡಕ್ಕೆ ತಳ್ಳುತ್ತಾರೆ. ಕೆಲವೊಮ್ಮೆ ಮಕ್ಕಳಿಗೆ ತಾವು ಕಡಿಮೆ ಅಂಕ ಗಳಿಸಿದ್ದೇವೆ ಎಂದೆನಿಸಿ ಬೇರೆಯವರಿಗೆ ಮುಖ ತೋರಿಸಲು ಅಂಜಿ ತಮ್ಮ ಕೋಣೆಯಿಂದ ಹೊರಬರದ ಮಕ್ಕಳು ಇದ್ದಾರೆ. ಇಂಥವರಿಗೆಲ್ಲ ನವರಸ ನಾಯಕ ಜಗ್ಗೇಶ್ ಟ್ವೀಟ್ ಮೂಲಕ ಸಂದೇಶ ನೀಡಿದ್ದಾರೆ. ಆತ್ಮೀಯ ಪೋಷಕ ಬಂಧುಗಳೇ, ಅಕಸ್ಮಾತ್ ಮಕ್ಕಳ ಅಂಕ ಅಥವಾ ಅವರ ಫಲಿತಾಂಶ ಏರುಪೇರಾದ್ರೆ ಮಕ್ಕಳನ್ನ ಹಂಗಿಸಬೇಡಿ, ಬದಲಿಗೆ ಮರಳಿ ಯತ್ನವ ಮಾಡಿ ಎಂದು ಹುರಿದುಂಬಿಸಿ. ನೀತಿ ಸಂಹಿತೆ ಉಲ್ಲಂಘನೆ, ಯೋಗಿ ಮಾಯಾವತಿಗೆ ಚುನಾವಣಾ ಪ್ರಚಾರ ಮಾಡದಂತೆ ನಿರ್ಬಂಧ. ಪ್ರಚೋದನಕಾರಿ ಭಾಷಣ ಮಾಡಿ ಚುನಾವಣಾ ನೀತಿ ಸಂಹಿತೆ ಉಲ್ಲಂಘಿಸಿದ ಆರೋಪ ಸಾಬೀತಾದ ಹಿನ್ನೆಲೆಯಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ಗೆ 72 ಮತ್ತು ಬಹುಜನ ಸಮಾಜ ಪಕ್ಷದ ಮುಖ್ಯಸ್ಥೆ ಮಾಯಾವತಿಗೆ 48 ಚುನಾವಣಾ ಪ್ರಚಾರದಿಂದ ನಿಷೇಧ ಹೇರಲಾಗಿದೆ. ಈ ನಿರ್ಬಂಧ ಮಂಗಳವಾರ ಬೆಳಗ್ಗೆ 6 ಜಾರಿಯಾಗಲಿದೆ ಎಂದು ಚುನಾವಣಾ ಆಯೋಗ ಹೇಳಿದೆ. ಏಪ್ರಿಲ್ 7 ಮೇರಠ್ ಹಾಗೂ ದೇವ್ಬಂದ್ನಲ್ಲಿ ಚುನಾವಣಾ ಪ್ರಚಾರ ನಡೆಸುವಾಗ ಮತೀಯ ವಿಚಾರವನ್ನ ಪ್ರಸ್ತಾಪಿಸಿ ಪ್ರಚೋದನಾಕಾರಿ ಭಾಷಣ ಮಾಡಿ ನೀತಿ ಸಂಹಿತೆ ಉಲ್ಲಂಘಿಸಿದ ಹಿನ್ನೆಲೆಯಲ್ಲಿ ಚುನಾವಣಾ ಪ್ರಚಾರ ಮಾಡದಂತೆ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಮತ್ತು ಮಾಜಿ ಸಿಎಂ ಮಾಯಾವತಿ ಅವರನ್ನ ಚುನಾವಣಾ ಆಯೋಗ ನಿರ್ಬಂಧಿಸಿದೆ. ಇದು ಈ ಹೊತ್ತಿನ ನ್ಯೂಸ್, ಹೀಗೆ ನೋಡ್ತಾ ಇರಿ.